ಪ್ರಶ್ನೋತ್ತರ ಅವಧಿಯನ್ನ ಬದಿಗೊತ್ತಿ ನಿಲುವಳಿ ಸೂಚನೆಯನ್ನ ತೆಗೆದುಕೊಳ್ಬೇಕು ಅಂತೇಳಿ ನಾವು ನಿಮಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ನೀವು ನಿಯಮಾವಳಿ ಪ್ರಕಾರದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ನಮ್ಮನ್ನು ಒಪ್ಪಿಸಿ ನಂತರ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳು ನಿಯಮಾವಳಿಗಳನ್ನು ಹೇಳಿ ತೆಗಿಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಅದನ್ನು ರಿಜೆಕ್ಟ್ ಮಾಡಿದಿರಿ. ನಾನು ನಿಮ್ಮ ಪೀಠದ ನಿರ್ಣಯವನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ದಯಮಾಡಿ ಇಷ್ಟು ದೊಡ್ಡ ಪ್ರಮಾಣದ ವಿಷಯ ಇರುವಂಥ ಸಂದರ್ಭದಲ್ಲಿ ನಿಮ್ಮ ನಿರ್ಣಯವನ್ನು ನೀವು ಒಂದ್ಸರಿ ಮರುಪರಿಶೀಲಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕೆ ಅಂತ ಕೇಳಿದ್ರೆ, ಒಂದ್ ಸೆಕೆಂಡ್, ನೀವು ಬಹುಶಃ ನಿಯಮ ಅನುಸಾರವಾಗಿ ಮಾತಾಡ್ತಿದ್ದೀರಿ. ಬೆಳಿಗ್ಗೆ ಬಾಲ ಚರ್ಚೆ ಆಯಿತು, ನಿಯಮಕ್ಕನಗೋಸ್ಕರ ನಾನು ಸಾಧ್ಯವಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದೇನೆ. ತಾವು ಮತ್ತೆ ಒಂದು ರೂಲ್ಸ್ ನಿಯಮ ಪ್ರಕಾರವೇ ಒಂದ್ ಸೆಕೆಂಡ್ ನಿಯಮ ಪ್ರಕಾರವೇ ತಮ್ಮ ಆ ವಿಚಾರ ಮರುಪರಿಶೀಲನೆ ಮಾಡಬೇಕಂತ ಇವತ್ತು ಕೇಳ್ತಾ ಇದ್ದೀರಿ. ಆಯ್ತು, ನಿಮ್ಮ ಮರುಪರಿಶೀಲನೆ ಮನವಿ ಮತ್ತು ಅರ್ಜಿ ತಾವು ಕೊಟ್ಟಿದ್ದೀರಲ್ಲ, ಅದನ್ನು ಪರಿಶೀಲಿಸಿ ನಾನು ಮತ್ತೆ ತೀರ್ಮಾನ ಕೊಡ್ತೇನೆ. ಈಗ ಬಿಲ್ ತಗೊಳ್ಳೋದು ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎರಡು ವರ್ಷಗಳ ಹಿಂದೆ ಕೇಸ್ ತೆಗೆದುಕೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೆಯುತ್ತಿರುವಾಗ ಎಸ್ಎಂಇ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರಣೆ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ಟರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತೆಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿ ಕೊಡಬೇಕು. ಸ್ಪಷ್ಟವಾಗಿ ಆದ ಕಾರಣ ಇವತ್ತು ಬಿಲ್ ಆಗಬೇಕು, ಬಿಲ್ ಅವಕಾಶ ಸದನ ಚರ್ಚೆ ಮಾಡ್ಲಿಕ್ಕೆ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಿಲ್ಲಿತಾರೆ, ಸಿಕ್ಕಾಕೊಂತಾರೆ. ನೀವೆಲ್ಲ ಸಹಕಾರ ಸಹಕಾರ ನಮ್ಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ವಿಚಾರ ಇತ್ತು, ಅಗತ್ಯ 1 ವರ್ಷ ಹಿಂದೆ 2 ವರ್ಷಗಳ ಹಿಂದೆ ವಿಚಾರ ಈಗ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡೋದು ರೀತಿ ಅಶೋಕ ಅವರು ಮತ್ತೆ ಅದನ್ನ ಚರ್ಚೆ ಮಾಡಿದ್ರಂತೆ. ಪರಿಶೀಲನೆ ಮಾಡಿದ್ರೆ ಅದನ್ನು ಕೂಡ ನೀವು ಇದ್ ಮಾಡಿದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಪ್ರಸ್ತುತಾರಲಿಲ್ಲ, ಅಧಿವೇಶನ ಪ್ರಾರಂಭವಾಗಬೇಕಾದ ರಾಜ್ಯ ಜನ ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ವಿಚಾರ ನಿಮ್ಮ ಸರ್ಕಾರ ಕೊಟ್ಟರು.
ಸಾಲಿನ ಕರ್ನಾಟಕ ಪ್ರಾಚೀನ ಐತಿಹಾಸಿಕ ಸ್ಮಾರಕಗಳು